ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಏಳ ಕೇಳನ ಜೆ ಡಿ ಎಸ್ನವರು ಗೆದ್ದು ಬಾವುಟ ಆರಿಸಿದ್ರು ಆದರೆ ಈ ಬಾರಿ ಜೆ ಡಿ ಎಸ್ಗೆ ಏಳ ಕೇಳು ಗೆಲ್ಲುವಂಥ ಸಾಧ್ಯತೆಗಳು ತೀರಾ ಕಷ್ಟ ಅನ್ನೋದು ಗೊತ್ತು ಅದು ಕುಮಾರಸ್ವಾಮಿ ಅವ್ರಿಗೂ ಸ್ವತಃ ಗೊತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೂಡ ಗೊತ್ತು ಈ ಬಾರಿ ಕಾಂಗ್ರೆಸ್ ನಾವು ಗೆಲ್ತೀವಿ ಅಂತ ಮಳವಳ್ಳಿಯಲ್ಲಿ ಬಾವುಟ ಆರಿಸ್ತಾವ್ರೆ ನರೇಂದ್ರ ಸ್ವಾಮಿ ಗೆದ್ದೇ ಗೆಲ್ತೀನಿ ಅಂತ ಎಷ್ಟೇ ದೊಡ್ಡ ಲೀಡರ್ ಆದರೂ ನಾಗಮಂಗಲದಲ್ಲಿ ನೀರು ಕುಡಿತಾವ್ರೆ ಅವರು ಈಸಿ ಟಾಸ್ಕ್ ಏನಲ್ಲ ಟಫ್ ಟಾಸ್ಕ್ ಇದೆ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಗ್ಯಾಪಲ್ಲಿ ಸ್ವಲ್ಪ ಶಿವರಾಮೇಗೌಡರು ಸ್ವಲ್ಪ ಸ್ವಲ್ಪ ಫೈಟ್ ಮಾಡ್ಕೊಂಡು ಫೈಟರ್ ರವಿ ಅರಮನೆ ಶಂಕರ ಎರಡು ಬಸ್ಬಿಟ್ಟವ್ರು ಬೆಂಗಳೂರಿಗೂ ಶ್ರೀನಗರಕ್ಕೂ ಅಲ್ಲ ಬೆಂಗಳೂರಿಗೂ ನಾಗಮಂಗ್ಲಕ್ಕೂ ಪುಕ್ಸಾಟೆ ಓಡಾಡಿ ಅಂತ ಮತದಾರರಿಗೆ ಅವರು ಓಡಾಡ್ತವ್ರೆ ಸೊ ಆದರೆ ಇಲ್ಲಿ ಏನಿದ್ರು ವರ್ಸಸ್ ಜೊತೆಗೆ ಟ್ರೈ ಆಂಗಲ್ ಬಂದು ನಿಂತ್ಕೊಳ್ತವೆ ಫೈನಲಿ ಚುನಾವಣೆ ನಾಗಮಂಗ್ಲ ಈಗ ಕೆ ಆರ್ ಪೇಟೆನಲ್ಲಿ ಕೆ ಬಿ ಚಂದ್ರಶೇಖರ ಹೇಳಿದೆ ಪದೇ ಪದೇ ಹೇಳ್ತಿರ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ಗೆಳಗಿದ್ರು ಎರಡು ಸಾವಿರದ ಆರರಿಂದ ಎಂಟರಲ್ಲಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿವಿ ಅಂತ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಬಿಜೆಪಿ ಜೊತೆ ಒಳ್ಳೆ ಸರ್ಕಾರ ಮಾಡಿದ್ವಿ ಅಂತ ಬಟ್ ಅವತ್ತು ಮಂಡ್ಯ ಜನ ಏಳಕ್ಕೇಳು ಏಳು ಸ್ಥಾನವನ್ನು ಗೆಲ್ಲಿಸಿರಲಿಲ್ಲ ಜೆ ಡಿ ಎಸ್ನ ಮಳವಳ್ಳಿ ಇಂಡಿಪೆಂಡೆಂಟ್ ಸ್ವಾಮಿ ಗೆದ್ದಿದ್ರು ನಾಗಮಂಗಲ ಕಾಂಗ್ರೆಸ್ನಿಂದ ಸುರೇಶ್ ಗೌಡರು ಗೆದ್ದಿದ್ರು ಚಂದ್ರಶೇಖರ್ ಪೇಟೆಯಿಂದ ಗೆದ್ದಿದ್ರು ಕೆ ಬಿ ಚಂದ್ರಶೇಖರ್ ಸೊ ಈಗ ಕೆ ಬಿ ಚಂದ್ರಶೇಖರ್ ಕಾಂಗ್ರೆಸ್ಸಿಂದ ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ ಬಟ್ ಅವ್ರನ್ನ ಮೀರಿಸಿ ವಿಜಯ್ ರಾಮೇಗೌಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಕೆ ಆರ್ ಪೇಟೆಯಲ್ಲಿ ಬಾರಿ ಕಾಂಗ್ರೆಸ್ ಟಿಕೆಟಲ್ಲಿ ಇತಿಹಾಸ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಅಲ್ಲಿ ಬಿ ಜೆ ಪಿ ನಾರಾಯಣಗೌಡ್ರನ್ನ ಕಾಂಗ್ರೆಸ್ ಕರ್ಕೊಬರೋ ಚರ್ಚೆ ಕೂಡ ನಡೀತಾ ಇದೆ ಆದರೆ ನಾರಾಯಣಗೌಡ್ರ ಇಲ್ಲಪ್ಪ ನಾನು ಹೋಗೋಲ್ಲ ಬಿಜೆಪಿ ನಂಗೆಲ್ಲ ಕೊಟ್ಬಿಟ್ಟಿದೆ ನಾನು ಹೋಗೋಲ್ಲ ಅಂತ ಹೇಳ್ತಾವ್ರೆ ಆದರೆ ಈ ಪಕ್ಷವೇ ನಮ್ಮ ತಾಯಿ ನಮ್ಮ ತಂದೆ ಅಂದವರೆಲ್ಲ ಅವರಿಗೆ ನೀಟಾಗಿ ಒಚ್ಬಿಟ್ಟು ಪಕ್ಷಾಂತರ ಮಾಡಿರೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಏನೇ ಹೇಳ್ಬೋದೇನೋ ಬಟ್ ಸದ್ಯಕ್ಕೆ ಅವ್ರು ಬಿಜೆಪಿ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿ ಅವರಿಗೆ ಟಿಕೆಟ್ ಅಂದ್ಕೊಳ್ಳಿ ಜೆ ಡಿ ಇಂದ ಎಚ್ ಡಿ ಮಂಜುಗೆ ಟಿಕೆಟ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ದೇವರಾಜ್ ಅವರು ಸಾಧು ಮಂಶಕ್ ಟಿಕೆಟ್ ಕೊಟ್ಟು ಸುಸ್ತಾಗೋರೆ ಹೈಕಮಾಂಡ್ ಅವರು ಆದರೆ ಗ್ಯಾಪಲ್ಲಿ ಅವಾಗವಾಗ ಭವಾನಿ ಮೇಡಮ್ ಭವಾನಿ ಮೇಡಮ್ ಅಂತಿರ್ತಾರೆ ಒಂದಷ್ಟು ಜನ ಭವಾನಿ ಬತ್ತಾರೆ ಅಂತ ಬಟ್ ಅದು ಸಾಧ್ಯತೆ ತೀರಾ ಕಡಿಮೆ ಆಗ ನೋಡ್ರೆ ಮಂಜುಗೆ ಟಿಕೆಟ್ ಸಾಧ್ಯತೆ ಇದೆ ಪೇಟೆನಲ್ಲಿ ಆ್ಯಂಡ್ ಕಾಂಗ್ರೆಸ್ಸಿಂದ ವಿಜಯ್ ರಾಮೇಗೌಡ ಪ್ರೊಡ್ಯೂಸರ್ ಸಾಫ್ಟ್ ಹ್ಯಾಂಡು ದುಡ್ಡೈತೆ ಜೋರಾಗೆ ದುಡ್ಡು ಖರ್ಚು ಮಾಡಬೇಕಲ್ಲ ಈಗ ಮಾನದಂಡ ಏನು ಗೊತ್ತಾ ಎಲ್ಲ ಪಾರ್ಟೀಲು ಕ್ಯಾಂಡಿಡೇಟ್ ಯಾರು ಒಂದು ದುಡ್ಡಿದ್ರೆ ಕ್ಯಾಂಡಿಡೇಟ್ ವೇಟೇಜ್ ಬರುತ್ತೆ ದುಡ್ಡು ತೂಗುತ್ತಿವತ್ತು ಕ್ಯಾಂಡಿಡೇಟ್ನ ಹಂಗೆ ಆಗ್ಬಿಟ್ಟಿದೆ ಸನ್ನಿವೇಶ ಸೊ ಹಾಗಾಗಿ ವಿಜಯ ರಾಮೇಗೌಡರಿಗೆ ಟಿಕೆಟ್ ಅಂತ ಹೇಳಲಾಗ್ತದೆ ಚಂದ್ರಶೇಖರ್ ಬದಲಾಗಿ ಬಟ್ ಕೆ ಬಿ ಚಂದ್ರಶೇಖರ್ ಇದನ್ನು ಹೆಸರು ಮಟ್ಟಿಗೆ ಅರಗಿಸ್ಕೊತಾರ ನೋಡ್ಕೋಬೇಕು ಭಾಳ ದೊಡ್ಡದ ಮಟ್ಟದ ರಾಜಕಾರಣ ಮಾಡಿದವರು ಚಂದ್ರಶೇಖರ್ ಸೊ ಹಾಗಾಗಿ ಕೆ ಬಿ ಚಂದ್ರಶೇಖರ್ ಬಟ್ ಈ ಚುನಾವಣೆನ ಹೇಗೆ ಮಾಡ್ತಾರೆ ಹೇಗೆ ಆ ನಿರ್ಧಾರವನ್ನು ಸಹಿಸ್ಕೊತಾರ ನೋಡಬೇಕು ಬಟ್ ಕೆ ಆರ್ ಪೇಟೆಯಲ್ಲಿ ಸದ್ಯಕ್ಕೆ ವಿಜಯ ರಾಮೇಗೌಡರು ಟಿಕೆಟ್ ವಿಚಾರದಲ್ಲಿ ಒಂದೇ ಜನ ಮುಂದೆ ಮುಂದೆ ಕಾಯ್ದುಕೊಂಡಿದ್ದಾರೆ ವೀಕ್ಷಕರ ನಿಮ್ಮ ಪ್ರಕಾರ ಕೆ ಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ಮುಂದೆ ಗೆಲ್ಲೋದು ಯಾವ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಸು ನಾರಾಯಣಗೌಡ್ರಲ್ಲೇ ಇದ್ದು ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಲ್ಲಿ ಏನು ಕತೆ ಎತ್ತ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಯಾಕೆಂದರೆ ನಾರಾಯಣಗೌಡ ಹೇಳ್ತಾರೆ ನಾನು ನಿಲ್ಲದೆ ಬಿಜೆಪಿಯಿಂದ ಅಂತ ನಾನು ನಾಲ್ಕು ಗೆಲ್ಸ್ತೀನಿ ಮಂಡ್ಯ ಆಗಿದ್ರೆ ಇಂಡಿಯಾಗಿದ್ದಾಗೆ ಅಂತ ಉದ್ದ ಭಾಷಣ ಮಾಡೋವ್ರೆ ಬಟ್ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಕಾದು ನೋಡಬೇಕು ನಿಮ್ಮ ಪ್ರಕಾರ ಕೆ ಪೇಟೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ನಾರಾಯಣಗೌಡ್ರ ಜೆ ಡಿ ಎಸ್ನವರಾ ಕಾಂಗ್ರೆಸ್ನವರ ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಮಂಡ್ಯ ದೇಳ ಕ್ಷೇತ್ರದಲ್ಲಿ ಯಾರ್ಯಾರು ಇಲ್ಲಲ್ಲಿ ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ